ಈ ಸಿನಿಮಾ 90ರ ಕಾಲಘಟ್ಟದಲ್ಲಿ ನಡೆಯುವಂತ ಕತೆ ಅಂತ ಹೇಳಿದ್ರು. ಈ ಚಿತ್ರ ಯಾವ ಕಾಲಘಟ್ಟದಲ್ಲಿ ಕೊಟ್ಟು ವರ್ಕ್ ಆಗಬೇಕು? ಯಾಕೆಂದ್ರೆ ಇದರಲ್ಲಿ ಭಾವನೆಗಳ ಸಂಘರ್ಷ ಇರುತ್ತೆ. ನಮ್ಮ ನಾಡಿನ ಚಿತ್ರ, ನಮ್ಮವರೇ ಮಾಡಿರೋದು, ಪ್ರೀತಿ ಇದೆ, ಶಿಕ್ಷಣದ ಬಗ್ಗೆ ಒಂದು ಮಹತ್ವ ಇದೆ, ಆಮೇಲೆ ನಗಬೇಕು, ಅಳಬೇಕು, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕು ಎಲ್ಲವರು ಚೆನ್ನಾಗಿ ಕೊಟ್ಟಿದ್ದೀವಿ. ಕೀರವಾಣಿಯವರು ಒಂದು ಹಾಡು ಹಾಡಿದ್ರು, ಅದು ತುಂಬ ಆಪ್ತ ಅನಿಸ್ತದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟಿಗೆ ಇಂಗ್ಲೀಷ್ ಫಾಂಟಲ್ಲಿರೋ ಸಾಹಿತ್ಯನ ಅವ್ರು ಕೈಲಿ ಕೊಟ್ಟರು, ಕನ್ನಡ ಇಲ್ವಾ ಕನ್ನಡ ಕೊಡಿ ಅಂತ ಅವರೇ ಕೇಳಿದ್ರು. ಹಾಡು ಮುಗಿದ ಮೇಲೆ ಅವ್ರು ನನ್ನ ಸಾಹಿತ್ಯದ ಬಗ್ಗೆ ಒಂದು ಮಾತು ಕೇಳಿದ್ರು. ಅವರು ಬಸವೇಶ್ವರ ವಚನಗಳನ್ನ ತುಂಬ ಹಾಡಿದ್ದಾರೆ ಕನ್ನಡದಲ್ಲಿ. ಓಕೆ, ಅದು ಆಡಿಯೋ ಭಾಳ ಚೆನ್ನಾಗಿ ರೀಚ್ ಆಗಿದೆ. ಅವರು ಅದನ್ನು ಹೇಳಿದ್ರು, ನನಗೆ ಈ ಹಾಡು ಹಾಡ್ತಾ ಈ ಸಾಹಿತ್ಯ ನನಗೆ ಒಬ್ಬರು ಬಸವೇಶ್ವರ ವಚನ ಹಾಡಿದಾಗ ಎಷ್ಟು ನನಗೆ ಸಂತೋಷ ಸಂತೃಪ್ತಿ ಕೊಡುತ್ತೆ ಅಷ್ಟೇ ಸಂತೋಷ ಕೊಡ್ತು ನನಗೆ ಈ ಹಾಡು ಕೇಳಿ ಆ ಹಾಡು ಹಾಡಿ ಅಂತ. ಇನ್ನು ನನಗೆ ಗುರುರಾಜ್ ಹೊಸಕೋಟೆ ಅಂತ ಸರ್ ಇದಾರಲ್ಲ, ಅವರು ಈ ಸಿನಿಮಾ ಅದ ಹಾಡಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರು ಹತ್ತತ್ರ ಸುಮಾರು 5,000ಕ್ಕಿಂತ ಹೆಚ್ಚು ಸಾಹಿತ್ಯ ಬರೆದಿದ್ದಾರೆ. ಅಂತವ್ರು ನನ್ನ ಸಾಹಿತ್ಯನ ಮೆಚ್ಚಿ, ವಾಗೀಶ್ ಬಹಳ ಚೆನ್ನಾಗಿ ಬರೆದಿದ್ದೀರಾ, ಖುಷಿ ಆಯ್ತು, ನನಗೆ ಇಷ್ಟ ಆಯ್ತು, ಕಂಟಿನ್ಯೂ ಮಾಡಿ ಅಂತ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ, ನಾನು ವಿಜಯ್ ಭರಮಸಾಗರ. ಇವತ್ತು ರಂಗಸಮುದ್ರ ಸಿನಿಮಾ ತಂಡ ನಮ್ಮ ಮುಂದೆ ಕೂತಿದೆ. ಅದರಲ್ಲೂ ಪ್ರಮುಖ ಆಕರ್ಷಣೆಯಾಗಿ ನಟರಾದಂಥ ಕಾರ್ತಿಕ್ ಇದ್ದಾರೆ. ಈ ಸಿನಿಮಾದ ಲಿರಿಕ್ ರೈಟರ್ ವಾಗೇಶ್ ಚನ್ನಗಿರಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮಿಬ್ಬರಿಗೂ ಆತ್ಮೀಯವಾದ ಸ್ವಾಗತ. ನಮಸ್ತೆ ಕಾರ್ತಿಕ್ ಅವರೇ. ಸರ್, ಸಾಕಷ್ಟು ಸಿನಿಮಾಗಳಲ್ಲಿ ವಿಭಿನ್ನವಾಗಿ ಪಾತ್ರಗಳ ಮೂಲಕ ನಗಿಸ್ತಾ ಇದ್ರಿ, ಇಲ್ಲೂ ಕೂಡ ನಗಿಸ್ತಾ ಇದ್ದೀರಾ, ಹೇಗೆ? ಹೌದು, ನಾನು ಕ್ಯಾರೆಕ್ಟರ್ ಆರ್ಟಿಸ್ಟೇ. ರಂಗಿತರಂಗ ಚಿತ್ರದ ನಂತರ ನನಗೆ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಇವರು ಅನ್ನೋದು, ಎಲ್ಲ ಕಾಮಿಡಿ ಪಾತ್ರಗಳೇ ಬಂತು, ಹಾಸ್ಯ ಪಾತ್ರಗಳು. ಇದರಲ್ಲೂ ಹಾಗೆ ಹಾಸ್ಯದಲ್ಲಿ ಒಂದು ಯಾವುದೇ ಭಾವಗಳು, ಈಗ ಹಾಸ್ಯ ಇರ್ಬೋದು, ದುಃಖ ಇರ್ಬೋದು, ಪ್ರತಿಯೊಂದು ಭಾವದಲ್ಲಿ ಎಲ್ಲ ಭಾವಗಳು ಮತ್ತೆ ಅಡಕವಾಗಿರುತ್ತೆ. ಈಗ ಹಾಸ್ಯದ ಒಳಗೆ ದುಃಖ ಬರುತ್ತೆ, ಹಾಸ್ಯದ ಒಳಗೆ ಕೋಪ ಬರುತ್ತೆ, ಹಾಸ್ಯದಲ್ಲಿ ಅಂತ ಒಂದು ಪಾತ್ರ ಈ ವಾತ್ಸಾಯನ ಭಟ್ಟ ಪಾತ್ರ ತುಂಬಾ ಚೆನ್ನಾಗಿದೆ, ಹಾಸ್ಯ ಅಂತ ಖಂಡಿತ ನಗಿಸ್ತೀನಿ. ಓಕೆ, ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳೋದು, ಇವನು ಈ ವಾತ್ಸಾಯನ ಭಟ್ಟ ಅನ್ನೋ ಮಂಗಳೂರಲ್ಲಿ ಇವನು ಸ್ವಲ್ಪ ಮಾತು ಹರಟೆ, ಇವನು ಓಕೆ ತಲಕಿನ ಜಾಸ್ತಿ, ತರಲೆ ಮೇಷ್ಟ್ರು. ಅದಕ್ಕೆ ಇವನ್ನ ಮಂಗಳೂರಿಂದ ನೀರು ನೆರಳು ಇಲ್ದ ಜಾಗಕ್ಕೆ ಹಾಕ್ತೀನಿ ಅಂತ ಯಾರೋ ಒಬ್ಬ ಹಾಕಿರ್ತಾನೆ ಅವನ ಮೇಲೇನೆ ಇವನು ಕೋಪ. ಆ ಕೋಪದಿಂದ ಪ್ರತಿ ಯಾರು ನೋಡಿದ್ರು, ಈಗ ಒಬ್ಬ ಒಂದು ವ್ಯಕ್ತಿ ಬಂದು ನಮಸ್ಕಾರ ಮಾಡಿಸ್ರೆ ಅಂದ್ರೆ ಅವನ ಮೇಲೆ ಕೋಪ ರೇಗ್ತಾನೆ ಇವನು, ಇನ್ನೊಬ್ಬ ಹುಡುಗ ಬಂದು ನಮಸ್ತೆ ಸರ್ ಅಂದ್ರೆ ಅವನ ಮೇಲೆ ರೇಗ್ತಾನೆ. ಅಂತ ಒಂದು ಕ್ಯಾರೆಕ್ಟರ್ ಆ ಊರಲ್ಲಿ ಉಳ್ಕೊಳ್ಳಕ್ಕೆ ಇರೋದು ಒಂದೇ ಆಪ್ಷನ್ ಅವನಿಗೆ, ಆ ಒಂದು ಇಂಗ್ಲಿಷ್ ಟೀಚರ್. ಇಂಗ್ಲಿಷ್ ಟೀಚರ್ ನೋಡಿದ್ರೆ ಇವ್ನು ಫುಲ್ ಇವ್ನು ಕೋಪ ಎಲ್ಲ ತಣ್ದು ಮಂಗಳೂರು ಮೀನ್ ಸಿಗಲ್ಲ ಅನ್ನೋದು ಬಿಟ್ರೆ ಆ ಟೀಚರ್ ಕಾಂಬಿನೇಷನ್ ಹೇಗಿತ್ತು? ಚೆನ್ನಾಗಿತ್ತು, ಚೆನ್ನಾಗಿತ್ತು. ಅವರು ದಿವ್ಯಗೌಡ ಅಂತ ಇಂಗ್ಲಿಷ್ ಟೀಚರ್ ಮಾತ್ರ. ನೀವು ಕನ್ನಡ ಮಿನಿಸ್ಟರ್? ನಾನು ಕನ್ನಡ ಮಿನಿಸ್ಟರ್. ನಿಮ್ಮ ಮಾತುಗಳನ್ನೆಲ್ಲ ಹುಡುಗರು ಹೆಂಗ್ ಕೇಳ್ತಾ ಇದ್ರು? ಏನು ಹುಡುಗರು ಕೇಳಲೇಬೇಕಲ್ಲ, ಇವನ್ ಇವನ ಉಗ್ರ ಸ್ವರೂಪ ನೋಡಿ. ಅದರಲ್ಲೂ ಹುಡುಗರು ಸ್ಕಂದ ಮತ್ತು ಮಹೇಂದ್ರ ಒಳ್ಳೆ ಪಾತ್ರ ಅವ್ರಿಗೆ. ಮಹೇಂದ್ರ ಮತ್ತು ನನ್ನ ಕಾಂಬಿನೇಷನ್, ಅವನು ನಾನು ತಿರುಗಿ ನಿಂತ ತಕ್ಷಣ ಏನಾದ್ರೂ ಕಮೆಂಟ್ ಮಾಡೋದ ನಾವು ಮಾಡ್ತಾ ಇದ್ವಿ ಚಿಕ್ಕನಲ್ಲಿ, ಅದನ್ನೇ ಅಲ್ಲಿ ಅವನು ತೋರಿಸಿದಾನೆ. ಚೆನ್ನಾಗಿ ಬಂದಿದೆ ಪಾತ್ರಗಳು. ಓಕೆ, ಇಂಥದ್ದೊಂದು ಕತೆ ಕೇಳಿದಾಗ ನಿಮಗೆ ಮೊದಲಿಗೆ ಏನು ಅನಿಸ್ತು? ನನಗೆ ನನ್ನ ಪಾತ್ರದ ಹೆಸರು ಕೇಳಲೇ ಖುಷಿ ಆಯಿತು. ಓಕೆ, ಆಮೇಲೆ ರಾಜ್ಕುಮಾರ್ ಅಸ್ಕಿ ಅವರು ಅದನ್ನು ಕತೆನ ಚೆನ್ನಾಗಿ ವಿವರಿಸಿದ್ರು, ಅಲ್ಲಿ ನನಗೆ ಖುಷಿಯಾಯಿತು. ಒಪ್ಕೊಂಡು ಆಫೀಸ್ ಸ್ಟೆಪ್ ಹಿಡಿದು ನಾನು ಮತ್ತೆ ಮಂಗಳೂರು ತಲುಪೋ ತನಕ ಇದ್ರ ಬಗ್ಗೆ ಅಂದ್ರೆ ಪ್ರತಿಯೊಂದು ಸೀನ್ ವಿವರಿಸಿದಾಗಲೂ ಮೇಲಿಂದ ನೋಡಿದ್ರೆ ಸೀನ್ ಅಷ್ಟೇ, ಆದ್ರೆ ಅಲ್ಲಿ ಒಂದು ಧರ್ಮ ಅಧರ್ಮದ ಹೋರಾಟದ ಡೈಲಾಗ್ ಸಿಕ್ತಲ್ಲಿ. ಓಕೆ, ಮತ್ತೆ ಮಂಗಳೂರು ಮತ್ತೆ ಬಂದು ನಾನು ಕಾಲ್ ಮಾಡಿ ಕೇಳಿದ್ದು ಈ ತರ ಇದೆಯಲ್ಲ ಇದರಲ್ಲಿ ಹೀಗೆ. ಮತ್ತೆ ನೆಕ್ಸ್ಟ್ ಇನ್ನೊಂದ್ಸಲ ಒಂದು ತಿಂಗಳು ಕಳೆದು ನಾವು ಹೋದಾಗ ಮತ್ತೆ ವಿವರನೆ ಸರಿಯಾಗಿ ಕೇಳ್ಕೊಂಡು, ಆದ್ರೂ ಆ ಭಯ ಫಿಲಮ್ ಮುಗಿಯೋ ತಂದ್ರೆ ಅಂದ್ರೆ ನಾನು ಇವ್ರ ಹತ್ರ ಯಾವತ್ತು ಹೇಳ್ತಾ ಇದ್ದೆ ಓವರ್ ಆಕ್ಟಿಂಗ್ ಆಗ್ತಾ ಇದೆಯಾ ವಾಗೀಶ್ ನೋಡಿದ್ರೆ, ಇಲ್ಲ ಸರ್ ಅವರು ಕರೆಕ್ಟ್ ಹೇಳ್ಬೇಕು ನನಗೆ ಹೇಳ್ತಾ ಇದ್ದೆ ವಾಗೀಶ್. ಓಕೆ, ಅಂದ್ರೆ ಅದೆಲ್ಲವೂ ನೈಜ, ಎಲ್ಲ ಪಾತ್ರಗಳು ನೈಜವಾಗಿಯೇ ಬರಬೇಕು ಅನ್ನೋದು ನಿರ್ದೇಶಕರ ಕಲ್ಪನೆ ಇತ್ತು, ಹಾಗೆ ಬಂದಿದೆ. ಓಕೆ, ಈ ಸಿನಿಮಾ 90ರ ಕಾಲಘಟ್ಟದಲ್ಲಿ ನಡೆಯುವಂತ ಕತೆ ಅಂತ ಹೇಳಿದ್ರು. ಸೊ ಆ ಕಾಲಘಟ್ಟದ ಕತೆ ಅಂದಮೇಲೆ ಆ ವೇಷಭೂಷಣಗಳು, ಆ ಡೈಲಾಗ್ ಡೆಲಿವರಿಗಳು ಎಲ್ಲ ಹಾಗೆ ಇತ್ತ ಹೇಗೆ?
ಹೌದು, ಎಲ್ಲ ಹಾಗೆ ಇತ್ತು. ಅಂದ್ರೆ ಒಂದು ಉತ್ತರ ಕರ್ನಾಟಕ ಶೈಲಿ ಎಲ್ಲ ಡೈಲಾಗ್. ಅದೇ ಮಜೆ ಕೊಡುತ್ತೆ, ಅದು ಮಜೆ ಕೊಡುತ್ತೆ. ಯಾಕೆಂದ್ರೆ ಕೆಲವು ಶಬ್ದಗಳು ನಾನು ಹೇಳೋದು ಮಕ್ಕಳಿಗೆ ಅರ್ಥ ಆಗಲ್ಲ, ಅವರು ಹೇಳೋದು ನನಗೆ ಅರ್ಥ ಆಗಲ್ಲ. ಮತ್ತೆ ಆ ಹೆಸರುಗಳು, ಇವನು ಹೇಗೆ ಬಂದ ತಕ್ಷಣ ಹೆಸರು ಕರೀತಾನೆ, ಯಾರು ಕರೀತಾನೆ, ಒಂಥರ ಪೀಕಲ್ ಆಟ ಮೇಸ್ಟರ್. ಹೌದು, ಅದಕ್ಕೆ ಸರಿಯಾದ ಮಕ್ಕಳು ತುಂಬಾ. ಅದೇ ಈ ಸಿನಿಮಾದಲ್ಲಿ ಒಂದು ಡೊಳ್ಳು ಮತ್ತೆ ಜನಪದ ಆ ಕಲೆಯ ಕುರಿತಾದಂತ ಕತೆ. ಸೊ ಮೇಷ್ಟ್ರಿಗೂ ಆ ಕಲೆಗೂ ಏನಾದ್ರೂ ಸಂಬಂಧ ಇದೆ? ಇಲ್ಲ ಅಂದ್ರೆ ಈ ಪಾತ್ರ ಎಲ್ಲಾ ಪಾತ್ರಗಳ ಜೊತೆ, ಅಂದ್ರೆ ಒಂದು ನೀವು ಮೇಷ್ಟ್ರು ಅಂದ್ರೆ ಆ ಊರಿಗೆ ಸಂಬಂಧ, ಊರಿಗೆ ಸಂಬಂಧಪಟ್ಟ ಹಳ್ಳಿ ಅಂದ್ರೆ ಮೇಷ್ಟ್ರು ದೊಡ್ಡವರು. ಯಾಕಂದ್ರೆ ಆ ಮಕ್ಕಳ ತಂದೆ ತಾಯಿ ಇವರು ಪರಿಚಯ ಇರ್ಲೇಬೇಕಲ್ಲ. ಹೌದು ಹೌದು, ಆ ಸ್ಕೂಲ್ ಅಂದ್ರ ಒಂದು ಕಾರಣ ಎಲ್ರು ಎಲ್ಲಾ ಪಾತ್ರಗಳ ಜೊತೆ ಸಂಬಂಧ ಇರುವಂತ ಪಾತ್ರ ಇದೆ. ಈಗ ಡೊಳ್ಳು ಇದ್ರು ಅದೆಲ್ಲೋ ಒಂದು ವಿದ್ಯೆ ಅಂತ ಬರುತ್ತೆ, ಆ ವಿದ್ಯೆ ಇಲ್ಲೂ ವಿದ್ಯೆನೆ ಕಲಿಸ್ತಾ ಇರ್ತಾನೆ. ಸೊ ಅದಕ್ಕೆ ಕನೆಕ್ಷನ್ ಇದೆ, ಶಿಕ್ಷಣದ ಸಂಬಂಧ. ಶಿಕ್ಷಣ ಸಂಬಂಧ. ಓಕೆ, ಮೇಷ್ಟ್ರು ಮತ್ತೆ ಟೀಚರ್ ಆ ಕೆಮಿಸ್ಟ್ರಿ ಹೆಂಗ್ ವರ್ಕ್ಔಟ್ ಆಗಿದೆ? ತುಂಬಾ ಚೆನ್ನಾಗಿ, ಅದರಲ್ಲೊಂದು ತುಂಬಾ ಚೆನ್ನಾಗಿರುವಂತ ಸಾಂಗ್, ಎರಡು ಸಾಂಗ್ ನನಗಿದೆ ಇರುವಂತ, ಐದು ಸಾಂಗ್ ಅಲ್ಲೂ ನಾನು ಇರ್ತೀನಿ ಅಲ್ಲಲ್ಲಿ. ಅಲ್ಲೊಂದು ತುಂಬಾ ಚೆನ್ನಾಗಿರೋ ಸಾಂಗ್, ನಿಮಗಾಗಿ ವಾಗೇಶ್ವರ್ ಒಂದು ಸಾಂಗ್ ಬರ್ಬಿಟ್ಟಿದ್ದಾರೆ. ಹೌದೌದು, ಆ ಸಾಂಗ್ ಲೈನ್ ಹೇಳ್ಬೋದು ವಾಗೇಶ್ವರ್? ಉಂಟು ಏನೋ ಉಂಟು, ಏನೋ ಆಗ್ತಾ ಉಂಟು, ಇಂಥ ಚೆಲುವೆ ಗಂಟು, ಇಂಥ ಚೆಲುವೆ ನಂಟು, ಬ್ರಹ್ಮ ಸೆಳೆದ ಗಂಟು, ಎದೆ ಹೊಲದಲ್ಲಿ ನಗು ಚೆಲ್ಲುತ್ತಲಿ, ಸದ್ದೇ ಇರದೆ ಅರಳಿಕಳು. ಇದು ಮಾಂಟೇಜಸ್ ಅಲ್ಲಿ ನಡೆಯುವಂಥದ್ದು ಅಥವಾ? ಇಲ್ಲ ಇಲ್ಲ, ಲಿಪ್ ಇದೆ, ಲಿಪ್. ಓಕೆ, ವಾಗೇಶ್ ಅವರೇ ಹೇಳಿ, ನಿಮ್ಮ ಇದು ಮೊದಲ ಸಿನಿಮಾ, ಮೊದಲನೇ ಸಿನಿಮಾದಲ್ಲಿ ಐದು ಹಾಡುಗಳು ಬರೆದಿದ್ದಾರೆ, ಐದು ಬಾಲಿಗೂ ಐದು ಸಿಕ್ಸ್ ಹೊಡೆದಂಗೆ ಚೆನ್ನಾಗಿ ಮಾಡಿದ್ದೀನಿ. ಆ ಸಾಂಗು ಕೂಡ ಕೇಳಿದೆ, ಅದರಲ್ಲೂ ಕೀರವಾಣಿಯವರು ಒಂದು ಹಾಡಾಗಿ, ಅದು ತುಂಬ ಆಪ್ತ ಅನಿಸ್ತದೆ, ಆಮೇಲೆ ಇಡೀ ಕಥೆಯ ಚಿತ್ರಣನ ಅದು ಕಟ್ಕೊಡುತ್ತೆ ಅಂತ ಅನ್ಸೋದು. ಆ ಸಾಂಗ್ ಬಗ್ಗೆ ಹೇಳಿ, ಅದು ಬರೆದಿದ್ದು ಹೇಗೆ, ಆ ಸಿಚುವೇಶನ್ ಡಿಮ್ಯಾಂಡ್ ಮಾಡೋದು ಹೆಂಗೆ? ಸರ್, ಅದು ಡೈರೆಕ್ಟ್ರು ನಾನು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದೇಸಿ ಮೋಹನ್, ನಾನು ಅವರು ಇಬ್ಬರು ಎಲ್ಲ ದೇಸಿ ಕಾಲೇಜ್, ಹಂಸಲೇಖ ದೇಸಿ ಕಾಲೇಜ್ ಶಿಷ್ಯಂದ್ರೆ, ನಮ್ಮ ಇವನ್ ರಾಜ್ಕುಮಾರ್ ಅಸ್ಕಿ ಡೈರೆಕ್ಟರ್ ಕೂಡ ನಾನು ಅವರು ಒಂದೇ ಬ್ಯಾಚ್ ಮೇಟ್. ದೇಸಿ ಮೋಹನ್ ಅವರು ನನ್ನ ಸೀನಿಯರ್, ಹಾಗಾಗಿ ದೇಸಿ ಕಲೆಯ ಸಿನಿಮಾ ಮಾಡ್ಬಿಟ್ರಿ. ಹೌದೌದು, ಡೈರೆಕ್ಟರ್ ಬಂದು ನಮ್ಮ ಹತ್ರ ಕತೆ ಎಕ್ಸ್ಪ್ಲೇನ್ ಮಾಡಿದ್ರು, ಹೀಗೆ ಕತೆ ಮಾಡ್ಕೊಂಡಿದ್ದೀನಿ ಸಿನಿಮಾ ಮಾಡಬೇಕು. ಪ್ರೊಡ್ಯೂಸರ್ ಕೇಳೋದು, ಇಲ್ಲ ನಿರ್ಮಾಪಕರು ಸಿಕ್ಕಿದ್ದಾರೆ, ಅವಾಗ ಒಂದು ಸ್ಮಾಲ್ ಬಜೆಟ್ ಸಿನಿಮಾ. ಓಕೆ, ನಮಗೆ ಮೀಟ್ ಮಾಡಿಸಿದ್ರು ನಿರ್ಮಾಪಕರು, ನನಗೆ ಮೋಹನ್ ಅವರಿಗಿಬ್ರಿಗು. ಅವ್ರಿಗೆ ಓಕೆ ಆಯಿತು ನೀವು ಮಾಡಿ, ಅದು ಯಾವ ನಂಬಿಕೆ ಮೇಲೆ ಹೇಳಿದ್ರೂ ಗೊತ್ತಿಲ್ಲ ನನಗೆ. ಅವರಂದ್ರು ನೀವೇ ಐದು ಹಾಡು ಬರೀಬೇಕು, ಅವರೇ ಕಂಪ್ಲೀಟ್ ಮ್ಯೂಸಿಕ್ ಮಾಡಬೇಕು. ಒಂದೊಂದು ಹಾಡು ಶುರು ಮಾಡಿದ್ವಿ. ಮೊದಲನೇ ಹಾಡು ಶುರು ಮಾಡಿದ್ದೆ ನಾವು ಸಿನಿಮಾದ, ನೀವೇನು ಹೇಳಿದ್ರಿ ಇವಾಗ ಕೀರ್ವಾಣಿ ಅವ್ರು ಹಾಡಿರೋದು, ಅದೇ ಹಾಡನ್ನೇ ಮೊದಲನೇ ಕಂಪೋಸ್ ಮಾಡಿದ್ದು, ಮತ್ತೆ ಮೊದಲು ಸಾಹಿತ್ಯ ಬರೆದಿದ್ದು ಅದನ್ನು. ಅವ್ರು ಬಂದು ಕತೆ ಹೇಳಿ ಆ ಸಿಚುವೇಶನ್ಗೆ ಯಾಕಂದ್ರೆ ಭಾಳ ಪ್ರೌಢತ್ವ ಇರುವಂತ ಪದಗಳು ಬೇಕಾಗಿತ್ತು, ಆ ಕಂಟೆಂಟ್ ಇಡೀ ಸಿನಿಮಾದ ಸಾರ ಅದರಲ್ಲೇ ತುಂಬಿಸ್ಬೇಕು. ಹಾಗಾಗಿ ತುಂಬ ಯೋಚನೆ ಮಾಡಿದೆ ಅಂದ್ರೆ, ಒಂದಿನ ತುಂಬ ಟೈಮ್ ತಗೊಂಡಿದ್ದೆ. ಅದಕ್ಕೆ ಎರಡನೇ ದಿನ ಏನು ಇನ್ಸಿಡೆಂಟ್ ನಡೀತು ಅಂದ್ರೆ, ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಆಘಾತ ಕಾದಿತ್ತು. ಅದು ಅಂಬರೀಷ್ ಅವರು ತೀರೋಗಿದ್ದೀನಿ. ಓಕೆ, ಸೊ ಅವತ್ತು ಅವರು ಅದು ಕತೆ ಹೇಳಿ ಎರಡು ದಿನಕ್ಕೆ ಆ ಸಿಚುವೇಶನ್ ಆಗಿತ್ತು. ನಾನು ಮೀಡಿಯಾದಲ್ಲೆಲ್ಲ ಅದನ್ನ ತುಂಬ ನೋಡ್ತಾ ಭಾಳ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಅವಳಗೆ. ಕತೆಲ್ಲೂ ಒಂದು ರೀತಿ ಇನ್ಸಿಡೆಂಟ್ ಇದೆ. ಸೊ ನನಗೆ ಅದು ಭಾಳ ಕನೆಕ್ಷನ್ ಕೊಡುತ್ತೆ, ಕನೆಕ್ಟ್ ಆಗ್ತದೆ. ಕನೆಕ್ಟ್ ಆಗಿ ನಾನು ಅಂಬರೀಷ್ ಸರ್ಗೆ ಅವರನ್ನ ದೃಷ್ಟಿಲಿ ಇಟ್ಕೊಂಡೆ ಆ ಹಾಡನ್ನ ಬರೆದಿದ್ದು. ಅವರ ವ್ಯಕ್ತಿತ್ವ, ಆ ವ್ಯಕ್ತಿತ್ವಕ್ಕೂ ನಮ್ಮ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ವ್ಯಕ್ತಿತ್ವಕ್ಕೂ ತುಂಬಾ ಸಿಮಿಲಾರಿಟಿ. ಹೌದು, ಹಾಗಾಗಿ ಅದು ಅವರಿಗೋಸ್ಕರ ಅಂತ ಡೆಡಿಕೇಟ್ ಮಾಡಿ ಬರೆದಿದ್ದು. ಅದು ಕತೆಗೆ ಭಾಳ ಆಪ್ಟ್ ಆಯಿತು. ಅದನ್ನ ಎಸ್ ಪಿ ಬಿ ಸರ್ಗೋಸ್ಕರ ಅಂತ ನಾನು ಬರೆದ ಮೇಲೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡಿದ್ಮೇಲೆ ಅದು ಎಸ್ ಪಿ ಬಿ ಸರ್ ಕೈಲಿ ಹಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಿತ್ತು. ನಮ್ಮ ನಿರ್ಮಾಪಕರು ಭಾಳ ಪ್ರಯತ್ನ ಪಟ್ಟರು, ಅವ್ರ ಕೈಲಿ ಹಾಡು ಹೋಯ್ತು ಎಸ್ ಪಿ ಬಿ ಸರ್ ಹತ್ರ. ಅವ್ರು ಟ್ರ್ಯಾಕ್ ಕೇಳಿ, ಇಲ್ಲ ನಾನು ಖಂಡಿತ ಹಾಡು ಕೊಡ್ತೀನಿ, ಚೆನ್ನಾಗಿದೆ ಹಾಡು ಅಂತ ಕೂಡ ಹೇಳಿದ್ರು. ಆದರೆ ಕೋವಿಡ್ ಬಂದು ದುರ್ದೈವ, ನಾವು ಅವ್ರನ್ನು ಕಳ್ಕೊಂಡ್ವಿ. ಅವರ ಅದು ನಂದು ಭಾಳ ದೊಡ್ಡ ಕನಸಿತ್ತು. ಯಾವಾಗ ಒಂದು ಏನೋ 10-15 ಸಿನಿಮಾ ಆದ್ಮೇಲೆ ನನಗೆ ಅವರು ಹಾಡು ಆಡ್ಬೋದೇನೋ ನಾನು ಬರೆದಿರೋದಕ್ಕೆ ಅನ್ನೋದಿತ್ತು. ಬಟ್ ಮೊದಲನೇ ಸಿನಿಮಾದಲ್ಲೇ ಆಪರ್ಚುನಿಟಿ ಸಿಕ್ಕಿದ್ದು ಭಾಳ ಖುಷಿಯಾಗಿತ್ತು ನನಗೆ ಅವ್ರು ಒಪ್ಕೊಂಡಿರೋದು ಕೇಳಿ. ಅದಾಗ್ತಾ ಇದ್ದು ಅದೊಂದು ಕನಸು ಕನಸಾಗಿ ಉಳಿದೋಗ್ಬಿಡ್ತು ಎಸ್ ಪಿ ಬಿ ಸರ್ದು. ಅದಾದ್ಮೇಲೆ ಯಾರ ಕೈಲಿ ಹಾಡ್ಸೋದು ಅಂತ ಭಾಳ ಯೋಚನೆ ಮಾಡ್ಬೇಕಾದ್ರೆ ಕೀರ್ವಾಣಿ ಅವ್ರ ಕೈಲಿ ಹಾಡ್ಸೋಣ ಅಂತ. ಸರಿ, ಯಾವಾಗ ಮತ್ತೆ ನಿರ್ಮಾಪಕರು ನಿರ್ದೇಶಕರೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ದೀಪ ಹಾರಿದೆ ಏನೋ, ಹತ್ತೂರಿನ ದೀಪ, ಹತ್ತೂರಿನ ದೀಪ ಹಾರಿದೆ ಅದು. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕತೆ ಕೇಳಿ, ನಮಗೆ ಅವ್ರು ಕನ್ನಡದವರು ಅಂತ ಗೊತ್ತಿತ್ತು ನನಗೆ, ಆದ್ರೆ ಅವ್ರಿಗೆ ಕನ್ನಡ ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ, ಮಾತಾಡ್ತಾರೆ, ಹೌದು ರಾಯಚೂರಿನವರು, ನನಗೆ ಗೊತ್ತಿರಲಿಲ್ಲ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟಿಗೆ ಇಂಗ್ಲಿಷ್ ಫಾಂಟಲ್ಲಿರೋ ಸಾಹಿತ್ಯನ ಅವ್ರ ಕೈಲಿ ಕೊಟ್ಟರು, ಕನ್ನಡ ಇಲ್ವಾ ಕನ್ನಡ ಕೊಡಿ ಅಂತ ಅವರೇ ಕೇಳಿದ್ರು. ಸೊ ಕನ್ನಡದಲ್ಲಿ ಇಸ್ಕೊಂಡು ಕನ್ನಡದಲ್ಲೇ ಬರ್ಕೊಂಡು ಅದನ್ನೇ ಓದಿ, ಆಮೇಲೆ ನಮ್ಮ ಜೊತೆ ಕನ್ನಡದಲ್ಲೇ ಎಲ್ಲ ವ್ಯವಹರಿಸಿ, ಆಮೇಲೆ ಅವರ ಇಲ್ಲಿ ರೇಣುಕಮ್ಮ ಸ್ಟುಡಿಯೋದಲ್ಲಿ ಮತ್ತು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅವ್ರದ್ದು ಇದ್ದಿದ್ದೆಲ್ಲ ಮೆಮೊರಿಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡು
ಬಹಳ ಚೆನ್ನಾಗಿದೆ. ಆಮೇಲೆ ಯಾವುದೇ ಒಬ್ಬ ಸಿಂಗರ್ ಆಗ್ಲಿ ಸ್ವಲ್ಪ ಪ್ರೈವಸಿ ಇಟ್ಕೊಂಡು ಹಾಡ್ತಾರೆ ಕನ್ಸೋಲ್ ಅಲ್ಲಿ ಒಳಗೆ, ಬಟ್ ಇವ್ರು ನಮ್ಮನ್ ಸುತ್ತ ಆರ್ ಜನನ ಕೂರಿಸ್ಕೊಂಡು ನಮ್ಮ ಮಧ್ಯನೇ ನಿಂತ್ಕೊಂಡೇ ಹಾಡಿದ್ರು. ಅದೆಲ್ಲ ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್. ಆಮೇಲೆ ಹಾಡು ಮುಗಿದ್ಮೇಲೆ ಅವ್ರು ನನ್ನ ಸಾಹಿತ್ಯದ ಬಗ್ಗೆ ಒಂದ್ ಮಾತು ಹೇಳಿದ್ರು. ಅವರು ಬಸವೇಶ್ವರ ವಚನಗಳನ್ನ ತುಂಬಾ ಹಾಡಿದ್ದಾರೆ ಕನ್ನಡದಲ್ಲಿ. ಅದು ಆಡಿಯೋ ಬಹಳ ಚೆನ್ನಾಗಿ ರೀಚ್ ಆಗಿದೆ. ಅವರು ಅದನ್ನ ಹೇಳಿದ್ ನನಗೆ ಹಾಡು ಹಾಡ್ತಾ ಈ ಸಾಹಿತ್ಯ ನನಗೆ ಒಬ್ರು ಬಸವೇಶ್ವರ ವಚನ ಹಾಡಿದಾಗ ಎಷ್ಟು ನನಗೆ ಸಂತೋಷ ಸಂತೃಪ್ತಿ ಕೊಡುತ್ತೆ ಅಷ್ಟೇ ಸಂತೋಷ ಕೊಡ್ತು ನನಗೆ ಈ ಹಾಡು ಕೇಳಿ ಆ ಹಾಡು ಹಾಡಿ ಅಂತ. ನನಗೆ ಅದಕ್ಕಿಂತ ದೊಡ್ಡ ಅವಾರ್ಡೇ ಬೇಡ. ಅದು ಮೊದಲನೇ ಸಿನಿಮಾದಲ್ಲಿ ಅಂತ ದೊಡ್ಡ ಮೇಧಾವಿಗಳು ಆ ಮಾತುಗಳು ಹೇಳಿದ್ಮೇಲೆ ಅದೇ ದೊಡ್ಡ ಅವಾರ್ಡ್. ಯೂಶ್ವಲಿ ನೀವು ಚನ್ನಗಿರಿ ಅಂದ ತಕ್ಷಣ ನೆನಪಾಗಿದ್ದು, ಆಮೇಲೆ ನೀವು ಲಿರಿಕ್ ರೈಟರ್ ಅಂದ ತಕ್ಷಣ ಅಲ್ಲೊಂದು ಅವಿನಾಭಾವ ಸಂಬಂಧ ಇದೆ. ಯಾಕೆ ಅಂತ ಹೇಳ್ತೀನಿ, ಯುಗಧರ್ಮ ರಾಮಣ್ಣ ಅಂತ ನೀವು ಕೇಳಿರ್ಬೋದು. ಆ ಯುಗಧರ್ಮ ಎಸ್ ಲಾವಣಿ ಪದ ಅಂತ ಅವರು ಕೂತ್ಕೊಂಡ ತಕ್ಷಣನೇ ಜನಪದನ ಹಂಗೆ ಕಟ್ಟಿ ಹಾಡ್ಬಿಡ್ತಾರೆ. ಸಿ ನೋಡಿ, ಅಂದರೆ ಆ ಭಾಗದ ಇಂದ ಬಂದಿರೋರಿಗೆ ಆ ಪದಗಳು ಬರ್ಲಿಕ್ಕೆ ಸಾಧ್ಯ. ಹೌದು, ಬಹಳ ಜನ ಈ ಕವಿತೆ ಅದರೆಲ್ಲ ತುಂಬಾ ಜನ ತೊಡಸ್ಕೊಂಡವ್ರು ಇದಾರೆ. ನನಗಿದು ಅಂದ್ರೆ ಸಿನಿಮಾದಲ್ಲಿ ಬಂದು ಸಾಹಿತ್ಯ ಬರಿಬೇಕು ಅನ್ನೋದಿರ್ಲಿಲ್ಲ, ಆ ಇಂಟೆನ್ಷನ್ ಇಂದ ಬಂದಿರಲಿಲ್ಲ. ನಾನು ಮ್ಯೂಸಿಕ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹಂಸಲೇಖ ಸರ್ ಹತ್ರ ಬಂದಿದ್ದು. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಸಾಹಿತ್ಯದ ಅಭಿರುಚಿ ಜಾಸ್ತಿ ಆಗಿ ಓದ್ಕೊಳ್ಳೋಕೆ ಎಲ್ಲ ಸಿನಿಮಾನೇ ಹಾಗೆ ಏನೋ ಮಾಡ್ಬೇಕು ಬರ್ತೀವಿ. ಆಮೇಲೆ ಇದು ಪ್ರೊಡಕ್ಷನ್ ಅಷ್ಟೇ, ನನ್ನ ಐಡಿಯಾನೇ ಇರಲಿಲ್ಲ. ಇದಕ್ಕೂ ಸಿನಿಮಾ ಮಾಡೋಕ್ಕೂ ಮುಂಚೆ ಒಂದು ವಿಡಿಯೋ ಆಲ್ಬಮ್ ಸಾಂಗ್ ಮಾಡಿದ್ವಿ, ಒಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದ್ರದ್ದು ನಮ್ದೇ ಏನಾಗುತ್ತೋ ಅಷ್ಟಷ್ಟಲ್ಲೇ ಬಜೆಟ್ ಅಲ್ಲೇ ಮಾಡ್ಕೊಂಡಿದ್ದೆ. ಅದನ್ನ ಡೈರೆಕ್ಟರ್ ಗಮನಿಸಿದ್ರು, ಇವನಿಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ, ಹಾಗಾಗಿ ಇದರಲ್ಲಿ ಅವ್ರು ನನ್ನನ್ನು ಆ್ಯಡ್ ಮಾಡಿದ್ರು, ಅದು ಮಾಡಿದೀವಿ. ಕಾರ್ತಿಕ್ ಅವರೇ, ರಂಗಾಯಣ ರಘುವರ ನಿಮ್ಮ ಕಾಂಬಿನೇಷನ್ ಇತ್ತು, ಅದು ಹೇಗೆ ವರ್ಕ್ ಆಯಿತು? ಆಮೇಲೆ ಅವರ ಕಾಂಬಿನೇಷನ್ ನಿಮಗೆ ಹಿಂದೆ ಆಗಿದೆಯಾ ಅಥವಾ ಇದು ಫಸ್ಟ್ ಟೈಮ್? ನನಗೆ ಹಿಂದೆನೂ ನಾವು ಮಾಡಿದ್ವಿ. ಹಾಂ, ಆದ್ರೆ ನಮ್ಮ ರಂಗಣ್ಣ ರಘು ಸರ್ ಒಂದು ಅದ್ಭುತ ಇದು ಅಂದ್ರೆ, ಅವ್ರು ಪೊಲೀಸ್ ಆಗಿ ಬಂದ್ರೆ ಅವ್ರು ಪೊಲೀಸ್ ಆಗೇ ಇರ್ತಾರೆ. ಓಕೆ, ಇಲ್ಲೂ ಹಾಗೆ ಆ ಪಾತ್ರ, ಆ ಪಾತ್ರ ಅವರು ಪರಕಾಯ ಪ್ರವೇಶ, ಪರಕಾಯ ಪ್ರವೇಶ ಪ್ಯಾಂಟ್ ಶರ್ಟ್ ಹಾಕಿದಾಗ ಮಾತ್ರ ರಂಗಣ್ಣ ರಘು ಅಲ್ಲಿ ಡ್ರೆಸ್ ಫಾಸ್ಟ್. ಈ ವೇಷ ಮತ್ತು ಪಾತ್ರಕ್ಕೆ ವ್ಯತ್ಯಾಸ ಇದೆ. ಕರೆಕ್ಟ್, ವೇಷ ಎಲ್ಲರೂ ಮಾಡ್ಬೋದು, ಆದ್ರೆ ಆ ಪಾತ್ರ ಮಾಡೋದಿದೆ ಕಷ್ಟ. ನಾನು ಮೇಸ್ಟರ್ ಆಗಿ ಇದ್ದೆ, ಅವರು ಅಲ್ಲಿ ಆ ಒಂದು ಜನಪದ ಕಲಾವಿದ್ರು ಆಗಿ ಅಲ್ಲಿ ಒಂದು ನನಗೆ ಚಿಕ್ಕ ಪಾಠ ಮಾಡಿ ಹೋಗ್ತಾರೆ ಅವರು. ಅಂದ್ರೆ ವಿದ್ಯೆ ಶಿಕ್ಷಣ ಅನ್ನೋದನ್ನ ಎಲ್ಲರೂ ಎಲ್ಲರ ಹತ್ರನೂ ಕಲಿಬಹುದು. ಚಿಕ್ಕ ನನಗೂ ಮೇಸ್ಟ್ರಿಗೆ ಅರ್ಥ ಆಗಲ್ಲ ಇವನು ಎಷ್ಟು ಇದು ಅಂದ್ರೆ, ನನಗೆ ಎಂತ ಹೇಳಿದವರು ಅಂದ್ರೆ ಅಷ್ಟು ಸೀನಿಯರ್ ಆಗಿ ಮಾತಾಡಿರ್ತಾರೆ ಅವರು. ಅಂದ್ರೆ ಮೇಸ್ಟ್ರಿಗಳೇ ಸೀನಿಯಾರಿಟಿ ಇರುತ್ತೆ, ಅದರಿಂದಲೂ ಸೀನಿಯರ್ ಅನ್ನೋದನ್ನ ಮಾಡಕ್ಕೆ ಡೈರೆಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಮತ್ತೆ ಅವರು ಹಾಗೆ ಅವ್ರ ಹತ್ರ ತುಂಬಾ ಕಲಿಯೋದಿದೆ ಸರ್. ಇಡೀ ಸಿನಿಮಾ ಬರೇ ಕಲೆಗೆ ಸಂಬಂಧಪಟ್ಟಿದೆಯಾ ಅಥವಾ ಧಾರ್ಮಿಕತೆ, ಆ ಸಂಘರ್ಷ ಅದೇನಾರ ಇಲ್ಲ ಸರ್? ಧಾರ್ಮಿಕತೆ ಜಾತಿ ಆ ಥರ ಸಂಘರ್ಷಗಳು ಯಾವುದೂ ಇಲ್ಲ. ಅಂದರೆ ಈಗ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಮನುಷ್ಯನಿಗೆ ಅನ್ನೋದನ್ನ ತೋರಿಸಿದೀವಿ. ಅದೇ ಇದರಲ್ಲಿ ಮೇಜರ್ ಆಗಿ ಅಪ್ಪು ಸರ್ ಕೈಯಲ್ಲಿ ನಾವು ಅದನ್ನ ಹೇಳಿಸ್ಬೇಕಾಗಿತ್ತು. ಓಕೆ, ಅವ್ರು ಒಪ್ಕೊಂಡಿದ್ರು ಕೂಡ ಈ ಪಾತ್ರ, ನಮ್ಮ ಸಿನಿಮಾ ನೋಡಿ ಅವ್ರು ಈ ಪಾತ್ರ ಕೂಡ ಒಪ್ಕೊಂಡಿದ್ರು ಮಾಡ್ತೀನಿ ಅಂತ. ಅದಾಗಲಿಲ್ಲ, ಅದೇ ಪಾತ್ರನ ಬಟ್ ಕತೆ ಸ್ವಲ್ಪ ಬದಲಾಯಿಸಿಕೊಂಡು ರಾಘವೇಂದ್ರ ರಾಜ್ಕುಮಾರ್ ಕೈಯಲ್ಲಿ ಮಾಡಿಸಿದೀವಿ. ಅವರು ಪಾತ್ರ ರಾಘವಣ್ಣ ಆಗಿ ಮಾಡಿದ್ದಾರೆ, ಅವರು ರಾಘವೇಂದ್ರ ರಾಜ್ಕುಮಾರ್ ಆಗಿ ಮಾಡಿದ್ದಾರೆ. ಅಂದ್ರೆ ಇದು 90ರ ದಶಕದ ಕತೆ ಆಗಿರೋದ್ರಿಂದ ಅಪ್ಪು ಸರ್ ಇನ್ನು ಅವಾಗಿದ್ರು, ಸೊ ಆ ಟೈಮ್ ಕತೆ ತಗೊಂಡು ಮಾಡಿದೀವಿ. ಈಗಿನ ಮಾಡರ್ನೈಸ್ ಜನರೇಷನ್, ಸೊ ಈ ಜನರೇಷನ್ ಈ ತರದ ಸಿನಿಮಾಗಳನ್ನ ಹೇಗೆ ರಿಸೀವ್ ಮಾಡ್ತಾರೆ ಅಂತ, ಯಾಕಂದ್ರೆ ಈ ಆ ಕಾಲಘಟ್ಟದ ಕತೆ ಈಗಿನ ಜನರೇಷನ್ ಗೊತ್ತಿಲ್ಲ, ಬಟ್ ಕಂಟೆಂಟ್ ಓಕೆ. ಯಾಕಂದ್ರೆ ಆಗಿಲ್ಲ ಹಂಗಿತ್ತು, ಈಗ ಅದು ನಶಿಸಿ ಹೋಗ್ತಾ ಇದೆ ಅಂದ್ರೆ ಈ ಪೀಳಿಗೆಗೆ ಹೇಳೋಂತ ಕತೆನೆ. ಆದ್ರೆ ನೀವು ಈಗಿನ ಜನರೇಷನ್ ಹೆಂಗ್ ಫೈಟ್ ಮಾಡ್ತೀರಾ? ಇದು ಏನ್ ಗೊತ್ತಾ ಸರ್, ಈ ಚಿತ್ರ ಯಾವ ಕಾಲಘಟ್ಟದಲ್ಲಿ ಕೊಟ್ಟು ವರ್ಕ್ ಆಗ್ಬೇಕು? ಯಾಕಂದ್ರೆ ಇದರಲ್ಲಿ ಭಾವನೆಗಳ ಸಂಘರ್ಷ ಇರುತ್ತೆ. ನಾನು ದೊಡ್ಡವನು, ನಾನು ಚಿಕ್ಕವನು, ನಾನು ಮೇಸ್ಟ್ರು, ನೀನು ಸ್ಟೂಡೆಂಟ್, ಅದ್ಯಾವುದೂ ಇಲ್ಲ. ಅದು ಎಲ್ಲಾನು ಇಟ್ಕೊಂಡು ಅದು ಇರಬಾರ್ದು ಅಂತ ತೋರಿಸಿರೋ ಮೂವಿ. ಓಕೆ, ಅಂದ್ರೆ ಒಬ್ಬ ಶ್ರೀಮಂತ ಮತ್ತೊಂದು ಏನು ಬಡವ, ಅದ್ರ ಮುಂದೆ ಈಗ ಬಡವನಿಂದನೂ ಕಲಿಯೋದಿರುತ್ತೆ, ಅವನಿಗೊಂದು ಆಶ್ರಯ ಅನ್ನೋದು ಬೇಕಾಗುತ್ತೆ. ಈಗ ಚಿಕ್ಕ ಹುಡುಗನಿಂದನೂ ಮೇಷ್ಟು ಕಲಿಯೋದಿರುತ್ತೆ. ಹೌದು, ನಾವು ಅಂದ್ರೆ ಇಲ್ಲಿ ಭಾವನೆಗಳು ಏನ್ ನಮ್ಮ ಭಾವಗಳು ಹುಡ್ತವೆ, ಅವುಗಳ ಮಧ್ಯದಲ್ಲಿ ಆಗೋ ಸಂಘರ್ಷ, ಅದು ಅಧರ್ಮ ಏನಿರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ. ಆದ ಕಾರಣ ಅದು ನೀವು ಯಾವ ಕಾಲಘಟ್ಟ ಯಾವ ದೇಶದಲ್ಲಿ ಕೊಟ್ಟರು ವರ್ಕ್ ಆಗ್ಲೇಬೇಕು, ಯಾವ ರಾಜ್ಯದಲ್ಲಿ ಕೊಟ್ಟರು ವರ್ಕ್ ಆಗ್ಬೇಕು ಅಂತ ಒಂದು ಚಿತ್ರ. ಆಮೇಲೆ ಇವಾಗಿನ ಜನರೇಷನ್ ಅಲ್ಲಿ ಸರ್, ಮಕ್ಳುಗಳಿಗೆ ಈಗಿನ ಮಕ್ಳುಗಳಿಗೆ ಸಂಬಂಧಗಳ ಬೆಲೆನೆ ತುಂಬಾ ಕಡಿಮೆ ಆಗುತ್ತೆ. ಅದರಲ್ಲೂ ಅಪ್ಪ ಅಮ್ಮ ಬಿಟ್ಬಿಟ್ರೆ, ಮೊಬೈಲ್ ಸಿಕ್ಕ, ಅಜ್ಜಿ, ಚಿಕ್ಕಮ್ಮ, ಚಿಕ್ಕಪ್ಪ, ಈ ತರ ಸಂಬಂಧಗಳು ಬೆಲೆನೆ ಗೊತ್ತಿಲ್ಲ. ಅದರಲ್ಲೂ ಸಿಟಿಲಿ ಬೆಳೆದವರು, ನಮಗೆ ಸಣ್ಣ ವಯಸ್ಸಲ್ಲಿದ್ದಾಗ ರಜಾ ಅಂತ ಬಂತು ಅಂದ್ರೆ ಅಜ್ಜನ ಮನೆ, ಅಜ್ಜಿ ಮನೆ, ಅಲ್ಲಿ ಎಲ್ಲ ಹೋಗೋದು ಎಲ್ಲ ಇತ್ತು. ಬಟ್ ಈಗ ಎಲ್ಲೂ ಇಲ್ಲ, ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಯಾವ್ದೋ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಸಮ್ಮರ್ ಕ್ಯಾಂಪ್ ಕಡೆಗೆ ಹಾಕ್ತಾರೆ. ಆದ್ರೆ ಇದರಲ್ಲಿ ಅಜ್ಜ ಮೊಮ್ಮಗಂದು ಒಂದು ಬಾಂಧವ ಇದೆ, ಅದನ್ನ
ನಾನೇ ಪರ್ಸನಲ್ ಆಗಿ ಫೀಲ್ ಮಾಡಿದೀನಿ ಸಿನಿಮಾ ನೋಡ್ತಾ. ನಮ್ಮ ಅಜ್ಜನ್ ನಾನೇ ಮಿಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಹಂಗೆ ನವೀನ್ ಸಜ್ಜು ಅವರು ಎರಡು ಬಿಟ್ ನಾಲ್ಕು ಬಿಟ್ಟಿದೆ ಸಾಂಗ್ ಸಿನಿಮಾದಲ್ಲಿ, ಅದರಲ್ಲಿ ಎರಡು ಬಿಟ್ ನವೀನ್ ಸಜ್ಜು ಅವರು ಹಾಡಿದ್ದಾರೆ. ಅದರಲ್ಲಿ ಒಂದು ಅಜ್ಜ ಮೊಮ್ಮಗಂದು ಕನೆಕ್ಷನ್ಗೆ ಒಂದು ಬಿಟ್ಟಿದೆ ಸಿನಿಮಾದಲ್ಲಿ, ನೋಡಿದ್ರೆ ಗೊತ್ತಾಗುತ್ತೆ. ಅದು ಭಾಳ ಚೆನ್ನಾಗಿದೆ ಸರ್, ಅದೊಂದು ಬರೆದಿದ್ದೀನಿ, ಅದು ಖುಷಿಯಾಗಿ ಇದೆ ಸಿನಿಮಾದಲ್ಲಿ. ಓಕೆ ಕಾರ್ತಿಕ್ ಅವರೇ, ನಿಮಗೆ ಕಾಮಿಡಿ ಆ್ಯಕ್ಟರ್ ಆಗಿ ಒಂದಿಷ್ಟು ಡೈರೆಕ್ಟರ್ಗಳೆಲ್ಲ ಕೆಲಸ ಮಾಡಿದ್ದು ಅದು ಬೇರೆ ಜನರ ಸಿನಿಮಾಗಳು, ಇಲ್ಲಿ ಈ ಸಿನಿಮಾ ಮಾಡುವಾಗ ನಿಮ್ಮ ಮತ್ತು ಡೈರೆಕ್ಟ್ರ್ ಬಾಂಡಿಂಗ್ ಹೆಂಗಿತ್ತು? ಆಮೇಲೆ ಪ್ರೊಡಕ್ಷನ್ ವೈಸ್ ಹೇಳೋದಾದರೆ ಅದ್ರ ಬಗ್ಗೆ. ಪ್ರೊಡಕ್ಷನ್ ವೈಸು ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅದು ಏನು ಬೇಕಾದ ಕೊಟ್ಟಿದ್ದಾರೆ ಹೇಳಿ ಸರ್, ಏನು ಬೇಕೋ ಅದು ಕೊಟ್ಟಿದ್ದಾರೆ, ಏನು ಬೇಕೋ ಅದು ಕೊಟ್ಟಿದ್ದಾರೆ. ಅತಿ ಆದದನ್ನು ಬಯಸಬಾರ್ದು. ಎಸ್, ಎಲ್ಲ ಕಡೆಯಲ್ಲಿ ಎಲ್ಲರೂ ಎಲ್ಲ ಸಿಗಲ್ಲ. ಯಾಕಂದ್ರೆ ಮಾಡಿದ ಪ್ಲೇಸಿಂದ ಒಳ್ಳೆ ಹೋಟೆಲ್ಗೆ ಹೋಗ್ಬೇಕು ಅಂದ್ರೆ ಒಂದು 50 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಮಧ್ಯಾಹ್ನ ನನಗೆ ಅಲ್ಲಿಂದಾನೆ ಊಟ ಬೇಕು ಅಂದ್ರೆ ಎಲ್ಲೂ ಹೋಗೋಣ, ಶೂಟಿಂಗ್ ಇಳಿಸ್ಬೇಕಷ್ಟೇ. ಕರೆಕ್ಟ್ ಕರೆಕ್ಟ್. ಅಲ್ಲಿ ಏನು ಸಿಗುತ್ತೆ ಅದನ್ನ ತಗೊಂಡು ನಾವು ಮತ್ತೆ ಹೊಯ್ಸಳ ಸರ್ ಗ್ರೇಟ್ ಹೀರೋ ಈ ಮೂವಿ ಹೀರೋ. ಯಾಕಂದ್ರೆ ನಾವು ಏನೇ ಕೇಳಿದ್ರು ಕ್ಷಣಿಕ ಒಂದ್ಸಲ ಏ ಆಗಲ್ಲಪ್ಪ ಯಾಕೆ ಅದು ಮಾಡ್ಕೊಂಡಿದೀವಲ್ಲ ಅಂತ ಒಂದ್ಸಲ ಹೇಳಿದ್ರು ಕೂಡ ಆಮೇಲೆ ಅವರು ಫಿಲಮ್ ನೋಡಿ ಬೇಕು ಅಂತ ಅನ್ಸಿದ್ರೆ ಡಿಮ್ಯಾಂಡ್ ಮಾಡಿ ವರ್ಷ ಮಾಡಿ. ಈಗ ಇಲ್ಲ ಸರ್ ನಾವು ಇವ್ರ ಹತ್ರ ಹಾಡ್ಸೋಣ ಅಂದ್ರೆ ಫಸ್ಟ್ ಅದನ್ನೇ ಹೇಳಿರ್ತಾರೆ, ಯಾಕೆ ನಮ್ಮವ್ರು ಯಾರ್ಯಾರು ಆಡ್ಲಿ ಯಾಕೆ ಚೆನ್ನಾಗಿದೆಯಲ್ಲ ಸರ್. ಅಲ್ಲ ಸರ್ ಅವ್ರು ಆಡಿದ್ರೆ ಡೆಪ್ತ್ ಇರುತ್ತೆ, ಬೇಡಪ್ಪ ಅಂತ ಹೋಗಿರ್ತಾರೆ. ನೆಕ್ಸ್ಟ್ ಕರ್ಸಿ ನೀವು ಕರ್ಸಿ. ಈ ಪ್ರೀತಿ ಇದೆಯಲ್ಲ ಅಂದ್ರೆ ಬೆಳೀತಾ ಇರೋ ಹುಡುಗರು ಅವ್ರ ಆ ಒಂದು ಕಲ್ಪನೆಗೆ ಅವರ ಆಶಯಗಳಿಗೆ ಒಂದು ಜೊತೆ ಆಗೋದಿದೆಯಲ್ಲ ಸರ್, ಅದು ತುಂಬಾ ಕಷ್ಟ. ವಯಸ್ಸಲ್ಲ ಸರ್ ಇವತ್ತಿನ ತನಕನು ಆ ಶಾಂತ ಸಾಧ ಅದಕ್ಕೆ ಸಾತ್ವಿಕ ಸ್ವರೂಪಿ ಅವರು ಸಾತ್ವಿಕರಾಗಿ ತುಂಬಾ ಒಂದ್ಸಲ ಬೇಡ ಅಂತಾರೆ, ಇಲ್ಲ ಪ್ರೀತಿ ಇರುತ್ತೆ. ಇವಾಗ ನಮ್ಮ ಇಂಡಸ್ಟ್ರಿಗೆ ಅಂತ ನಿರ್ಮಾಪಕರೇ ಸರ್ ಬೇಕಾಗಿ ಸಪೋರ್ಟ್ ಮಾಡೋ ಬಹಳ ಅಗತ್ಯ ಇದೆ. ಯಾಕಂದ್ರೆ ಈಗ ಅದಕ್ಕೆ ಜನ ನಮ್ಮ ಸಿನಿಮಾನ ಇಷ್ಟಪಟ್ಟು ಅವ್ರು 100% ಬಂದು ನೋಡಿದ್ರೆ 100% ಇಷ್ಟ ಆಗುತ್ತೆ, ಬರ್ಬೇಕಷ್ಟೇ ಸರ್. ಆಮೇಲೆ ಡೈರೆಕ್ಷನ್ ಡೈರೆಕ್ಟರ್ ನಂದು ಬಾಂಡಿಂಗ್ ಅಂತ ಕೇಳಿದ್ರೆ ಹೌದು ಇರ್ಲೇಬೇಕು. ಅವ್ರು ಹೇಳಿದ್ ನಾನು ಮಾಡಬೇಕು, ಕೆಲವೊಂದ್ಸರಿ ಈಗ ಮಾಡೋಣ ಅಂದ್ರೆ ಅವರು ಎಸ್ ಅವರ ಯೋಚನೆಗೆ ಮೀರಿಯಲ್ಲ. ಅಲ್ಲ ನಾನು ಹೇಳಿದ್ದು ಇದು ಗುಣಾತ್ಮಕವಾಗಿ ಮತ್ತೆ ಇವರು ನಮ್ಗೆ ಯಾರು ಗಿರಿಯಣ್ಣ ಇದ್ರಲ್ಲ ನಾವು ಏನೇ ಮಾಡಿದ್ರು ಅವರು ಬೇಡ ಅಂದ್ಬಿಟ್ರೆ ಮುಗೀತು, ಅದು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಒಂದು ಮಾತು ಹೇಳಿದ್ರೆ ಮುಗೀತು. ಯಾಕಂದ್ರೆ ಅವ್ರು ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನು ಅವ್ರು ನಮ್ಗೆ ಸಪೋರ್ಟ್ ಆಗಿ ಮೊದಲು ನಿಂತಿರೋರೆ ಅವರು ಗಿರಿಯಣ್ಣ. ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಆಡಿಯನ್ಸ್ ಈ ಸಿನಿಮಾನ ಯಾಕೆ ನೋಡುತ್ತೆ? ಒಂದು ಚಿಕ್ಕ ಪ್ರಶ್ನೆ ಕೇಳಿ ಖಂಡಿತ. ನೀವು ಒಂದೇ ಹಾಡು ಬಗ್ಗೆ ಕೇಳಿದ್ರಿ ಸರ್? ಐದು ಹಾಡಿದೆ. ಐದು ಹಾಡಿ ನಾನು ಎರಡು ಹಾಡು ಬಗ್ಗೆ ಕೇಳಿದ್ರ ಕೊನೆ ಹಾಡು ಅವರು ಅಂಬರೀಷ್ ಅಣ್ಣ ಈಗಿಂತ ಎಂತ ಪರಿಸ್ಥಿತಿ ನನ್ನ ಹಣೆ ಬರ ಸರ್, ನನಗೆ ಈ ಫಿಲ್ಮ್ ಅಲ್ಲಿ ಸಾಂಗ್ ಇದೆ ಅಂತಾನೆ ಗೊತ್ತಿಲ್ಲ. ಇವರಾದ್ರೂ ಹೇಳ್ಬೇಕು ತಾನೆ, ಯಾರು ಹೇಳಿಲ್ಲ. ಧನುಮಾಷ್ಟನನ್ನ ಕುಣಿಸಿದ್ದಾರೆ ಇವರು, ಯಾರು ಇವರು ಸಾಂಗ್ ಬರೆದಿದ್ದಾರೆ ಅವರು, ದೇಸಿಮೋಹನ್ ಸರ್ ಸಂಗೀತ ಕೊಟ್ಟಿದ್ದಾರೆ. ಉಂಟು ಸಾಂಗ್ ಯಾರು ನೋಡಿ ಬರೆದ್ರಿ, ಎಲ್ಲಿಂದ ಬಂತು ಅದ್ರ ಲೈನ್ಸ್ ಏನದು? ಉಂಟು ಏನು ಎದೆ ಹೊಲದಲ್ಲಿ, ಅದ್ ಏನ್ ಅರ್ಥ ಹೇಳಿ ಹೇಳಿ. ಉಂಟು ಅಂತ ನೀವು ಏನೋ ಉಂಟು, ಪ್ರತಿಯೊಬ್ಬ ಹುಡುಗನಿಗೂ ಹುಡುಗಿನ ನೋಡಿದಾಗ ಉಂಟು ಏನೋ ಉಂಟು ಬರುತ್ತೆ. ಎದೆ ಹೊಲದಲ್ಲಿ ಆ ಲೈನ್ ಇದೆಯಲ್ಲ, ಅದೇ ಎಲ್ಲಿಂದ ಬಂತದ್ದು? ಯಾಕೆ ಬರೆದ್ರೆ ಆ ಪದನ ಅಂತ ಅಂದ್ರೆ ನನಗೇನಾರು ಅಥವಾ ಯಾರನ್ನಾರು ನೋಡಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ಇವ್ರ ಮೂಲಕ ಉಂಟು ಅನ್ನೋ ಪದ ಬಂದಿದ್ದು ಮಂಗಳೂರಿಂದ ಬಂದಿರೋ ಕ್ಯಾರೆಕ್ಟರ್ ಆಗಿದ್ರಿಂದ ನಮಗೆ ಎಲ್ಲಾ ಹಾಡುಗಳು ಇಲ್ಲಿ ಕ್ಯಾರೆಕ್ಟರೈಸೇಷನ್ ಗೋಸ್ಕರನೇ ಬರ್ದಿರೋದು ಸರ್. ನನಗೆ ಇನ್ನೊಂದು ಖುಷಿ ಆಗಿರೋದು ಅಂದ್ರೆ ಪ್ರತಿ ಈ ಮನುಷ್ಯ ಮಾತಾಡಕ್ ಹೋದ್ರೆ ಈ ಎರಡು ದಿನ ಮಾತಾಡೋದು ಪ್ರತಿ ಶಬ್ದದ ಬಗ್ಗೆ ಏನಾದ್ರು ಒಂದು ಐದು ಅರ್ಥ ಇಟ್ಟು ಬರ್ತಾರೆ ಬರೀತಾರೆ ಸಾಹಿತ್ಯನೇ ಸಾಹಿತ್ಯ. ನನಗೆ ಅದು ತುಂಬಾ ಖುಷಿ ಆಯ್ತು. ಉಂಟು ಸಾಂಗ್ ಅಲ್ಲ ಹಾಗೆ ಒಂದೊಂದು ಇದರಿಂದ ಯೋಚನೆ ಮಾಡ್ತಾರೆ. ಇನ್ನೊಂದು ಇವರಿಗಾಗ್ಲಿ ಮತ್ತೆ ರಘು ಸರ್ ಆಗ್ಲಿ, ರಘು ಸರ್ ಬೇರೆ ಸಿನಿಮಾದಲ್ಲಿ ಡಾನ್ಸ್ ಮಾಡಿದಾರೆ, ಅವ್ರಿಗೆ ಹಾಡಿದೆ. ಆದ್ರೆ ಈ ತರ ಅವರೇ ಮೇನ್ ಕ್ಯಾರೆಕ್ಟರ್ ಆಗಿ ಡಾನ್ಸಿಂಗ್ ನಂಬರ್ ಹಾಡುಗಳು ಯಾವ್ದು ಬಂದಿರ್ಲಿಲ್ಲ, ನಾನೆಲ್ಲೂ ನೋಡಿಲ್ಲ, ಇವ್ರದ್ದು ನಾನೆಲ್ಲೂ ನೋಡಿಲ್ಲ. ಇವರಿಬ್ರಿಗೂ ನಾನ್ ಬರ್ದಿರೋ ಹಾಡು ಫಸ್ಟ್ ಟೈಮ್ ಈ ತರ ಬಂದಿದೆ ಅಂದ್ರೆ ಅದು ನನ್ನ ಭಾಗ್ಯ ಅಷ್ಟೇ. ಆಮೇಲೆ ರಘು ಸರ್ ಅದನ್ನ ಶೂಟಿಂಗ್ ಅಲ್ಲೂ ಅಷ್ಟೇ, ಅದು ಕೈಲಾಸ ಅಂತ ಹಾಡು ಕೈಲಾಶ್ ಕೇರ್ ಅವರು ಹಾಡಿರೋದು, ಮಹಾರಾಷ್ಟ್ರದ ಹುಲಿ ಜಯಂತಿ ಅನ್ನೋ ಪ್ಲೇಸ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ. ಅದು ಸುಮಾರು 5-10 ಲಕ್ಷ ಜನ ಸೇರ್ತಾರೆ ಸರ್ ಜನತೆಗೆ ಆ ಜಾತ್ರೆ. ಆ ಜಾತ್ರೆ ನಾವು ಅದೇ ಜಾತ್ರೆ ರಿಯಲ್ ಆಗಿ ಶೂಟ್ ಮಾಡಿರೋದು, ವೆರಿ ಗುಡ್. ನಾವು ಅಲ್ಲೇ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ವಿ, ಬಟ್ ಪ್ರೊಡ್ಯೂಸರ್ಗೆ ಬೇಡ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ
ಇನ್ನು 100-150 ಜನ ಹೋಗ್ಬೇಕು, ಟ್ರಾವೆಲಿಂಗ್ ಅಲ್ಲಿ ಎಕ್ಸ್ಪೆನ್ಸ್ ಅಲ್ಲಿ ಹೆಂಗೋ ಏನೋ ಹೆಂಗ್ ಮ್ಯಾನೇಜ್, ಯಾಕಂದ್ರೆ ಎಲ್ಲ ಹೊಸಬ್ರು, ಎಲ್ಲ ನಾವ್ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಪ್ರೊಡ್ಯೂಸರ್ ಮೇಲೆ, ಇದು ಇಂಪಾರ್ಟೆಂಟ್. ಅವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅಪ್ಪ ಅವ್ರು ಅದನ್ನೆಲ್ಲ ತಡ್ಕೊಂಡು ಬೇಡ ಬೇಡ ಅಂತಾನೆ ಅಂತಿದ್ರು. ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ಸರ್, ಹಿಂಗೆ ಇನ್ನೇನ್ ಶೂಟಿಂಗ್ ಹೋಗ್ಬೇಕು, ಅದು ದೀಪಾವಳಿಗೆ 3 ದಿನ ಏನಿರುತ್ತೆ ಆ 3 ದಿನನೇ ಅಲ್ಲಿ ಜಾತ್ರೆ ನಡೆಯೋದು, 5-10 ಲಕ್ಷ ಜನ, ಬಾಕಿ ದಿನ ಬರಡು ಭೂಮಿ ಸರ್ ಅದು. ಅಲ್ಲೊಂದು ಮಾಮೂಲಿ ಒಂದ್ ಸಣ್ಣ ದೇವಸ್ಥಾನ ಇದೆ, ಪೂಜಾರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾನೆ. ಹಿಂಗೆ ಮಾತಾಡ್ತಾ ಕೂತಿದ್ವಿ ಸರ್, ಇನ್ನೇನು ಹತ್ರ ಬಂತು ಜಾತ್ರೆ, ದೀಪಾವಳಿ ಹತ್ರ ಬಂತು, ಶೂಟಿಂಗ್ ಹೋಗ್ಬೇಕು ಸರ್ ಅಲ್ಲಿ ಅಂತ, ಇವ್ರು ಬೇಡ ಅಂತ. ಹಿಂಗೆ ವಾರ 15 ದಿನ ತಳ್ಳಿದೀವಿ. ಅವತ್ತು ರಾತ್ರಿ ನಾನು ನಮ್ಮ ಡೈರೆಕ್ಟರು ಪ್ರೊಡ್ಯೂಸರ್ 3 ಜನ ಮಾತಾಡ್ತಾ ಕೂತಿದ್ದೀವಿ, ಒಂದು ರಾತ್ರಿ 1-1.5 ಆಗಿದೆ, ಅವ್ರಿಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು. ಆ ಮೆಸೇಜ್ ತೆಗೆದು ನೋಡಿದ್ರೆ ಮಾಳಿಂಗರಾಯ ಸ್ವಾಮಿ ದೇವಸ್ಥಾನ ಜಾತ್ರೆಗೆ ಆಹ್ವಾನ ಪತ್ರಿಕೆ ಬಂದಿತ್ತು ಅವರಿಗೆ ನೋಡಿ. ಅವಾಗ ನಾ ಬಂದ್ವಿ, ಸರ್ ಮಾಳಿಂಗರಾಯನ ನಮ್ಮನ್ನ ಕರೆಸ್ಕೋತಾ ಇದ್ದಾನೆ, ಬನ್ನಿ ಇಲ್ಲೇ ಶೂಟ್ ಮಾಡಿ ನಾನು ಕಾಪಾಡ್ತೀನಿ ಅಂತ. ಸೊ ಅಲ್ಲಿಗೆ ಅವಾಗ ಅವ್ರಿಗೆ ಒಂದು ಭರೋಸೆ ಧೈರ್ಯ ಬಂತು, ಬನ್ನಿ ಆಯ್ತು ಹೋಗೋಣ ಅಂತ ಹೇಳಿ. ಅದು ಕೈಲಾಶ್ ಕೇರ್ ವಾಯ್ಸ್ ಏಂಜಿಗೆ ಅವ್ರದ್ದೊಂದು ಆ ಪೇನ್ ಇದೆ, ಆ ಫೋಕ್ ಜಾನಪದ ಧನಿ ಸರ್ ಅದು. ಸೊ ಅದಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಯ್ತು ಹಾಡಿಗೆ, ಹಿಂಗಾಗಿ ರಘು ಸರ್ ಕೂಡ ಹಾಡ್ತಾ ಹಾಡ್ತಾ ಅದು ನಾನು ಶೂಟಿಂಗ್ ಅಲ್ಲೂ ಹೇಳೋರು ನನಗೆ, ಬಹಳ ಚೆನ್ನಾಗಿ ಬರೆದಿದ್ದೀರಾ, ಬಹಳ ಚೆನ್ನಾಗಿ ಬರೆದಿದ್ದೀರಾ ಅಂತ. ಇನ್ನು ನನಗೆ ಗುರುರಾಜ್ ಹೊಸಕೋಟೆ ಅಂತ ಸರ್ ಇದಾರಲ್ಲ, ಅವರು ಸಿನಿಮಾ ಅದ ಹಾಡಲ್ಲಿ ಆಕ್ಟ್ ಮಾಡಿದ್ದಾರೆ, ಅವರು 10 ಸುಮಾರು 5,000 ಹೆಚ್ಚು ಸಾಹಿತ್ಯ ಬರೆದಿದ್ದಾರೆ. ಅಂತವ್ರು ನನ್ನ ಸಾಹಿತ್ಯನ ಮೆಚ್ಚಿ, ವಾಗೀಶ್ ಬಹಳ ಚೆನ್ನಾಗಿ ಬರೆದಿದ್ದೀರಾ, ಖುಷಿ ಆಯ್ತು, ನನಗೆ ಇಷ್ಟ ಆಯ್ತು, ಕಂಟಿನ್ಯೂ ಮಾಡಿ ಅಂತ. ಅದಕ್ಕಿಂತ ಏನು ಬೇರೆ ಇದಿಲ್ಲ ಸರ್ ವಿಚಾರ, ಬಹಳ ದೊಡ್ಡದು. ನಾನು ಅಂದ್ರೆ ಎಲ್ಲಾ ಭಾವನೆಯ ಹಾಡುಗಳನ್ನು ಬರೆಯುವಲ್ಲಿ ಸಮರ್ಥರು ಅಂತ ತೋರಿಸ್ಕೊಟ್ಟಿದ್ದಾರೆ. ಹೌದು, ಯಾಕಂದ್ರೆ ಇದು ಭಾವನಾತ್ಮಕ ಕಥೆ ಆಗಿದೆ, ಭಾವನೆಗಳು ಬೇಕೇ, ಅದಿಲ್ಲ ಅಂತಂದ್ರೆ ಯಾವ್ದನ್ನು ಫುಲ್ಫಿಲ್ ಆಗಲ್ಲ. ಓಕೆ, ಒಟ್ಟಾರೆ ರಂಗ ಸಮುದ್ರ ಸಿನಿಮಾನ ಪ್ರೇಕ್ಷಕರು ಜನವರಿ 12 ನೋಡಬೇಕು, ನೋಡ್ತಾರೆ. ಯಾಕೆ ನೋಡ್ಬೇಕನ್ನೋದು ಒಂದು ಲೈನಲ್ಲಿ ಹೇಳಿ. ಈ ಚಿತ್ರದಲ್ಲಿ ಪ್ರೀತಿ ಇದೆ, ನಮ್ಮ ನಾಡಿನ ಚಿತ್ರ, ನಮ್ಮವರೇ ಮಾಡಿರೋದು, ಪ್ರೀತಿ ಇದೆ, ಶಿಕ್ಷಣದ ಬಗ್ಗೆ ಒಂದು ಮಹತ್ವ ಇದೆ, ಆಮೇಲೆ ನಗಬೇಕು ಅಳಬೇಕು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕು ಎಲ್ಲವರು ಚೆನ್ನಾಗಿ ಕೊಟ್ಟಿದ್ದೀವಿ. ನಾನು ಕೇಳ್ತಾ ಇರೋದು ಒಂದೇ, ಹೊಸಬ್ರು ಮಾಡ್ತಾ ಇರೋ ಹೊಸ ಪ್ರಯತ್ನಕ್ಕೆ ನಮ್ಮವರು ಇಷ್ಟು ತನಕ ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಹೆಚ್ಚಾಗಿ ಭಾವನೆಗಳ ಸಿನಿಮಾ, ಭಾವನೆಗಳ ಸಿನಿಮಾ ಮುಂದಿನ ಪೀಳಿಗೆಗೆ ಬೇಕಾಗಿರುವಂಥದ್ದು. ದಯವಿಟ್ಟು ನಾನು ಹೇಳ್ತಾ ಇರೋ ಥಿಯೇಟ್ರ್ ಬಂದು ನೋಡಿ, ಬಂದು ನಮ್ಮನ್ನು ಆಶೀರ್ವಾದ. ಓಕೆ, ಇದುವರೆಗೂ ರಂಗ ಸಮುದ್ರ ಬಗ್ಗೆ ಸಾಕಷ್ಟು ವಿಷಯವನ್ನು ನಮ್ಮ ನಟವಾದಂಥ ಕಾರ್ತಿಕ್ ಅವರು ಮತ್ತು ಲಿರಿಕ್ ರೈಟ್ರು ವಾಗೀಶ್ ಚನ್ನಗಿರಿ ಅವರು ಹಂಚಿಕೊಂಡ್ರು. ಸರ್, ನಿಮ್ಮಿಬ್ಬರಿಗೂ ಈ ಸಿನಿಮಾ ಒಳ್ಳೆಯ ಯಶಸ್ಸು ಕೊಡಲಿ, ಹೆಸರು ಕೊಡಲಿ. ನಮಸ್ಕಾರ. ಥ್ಯಾಂಕ್ ಯು.